ಓಂ ಶ್ರೀ ಗುರು ಬಸವೇಂದ್ರಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಕೈ ಮುಗಿದು ಶರಣು ಶರಣಾರ್ಥಿ ಅಂತ ಹೇಳ್ತೀರಾ? ಕೈ ಮುಗಿದು ಶರಣು ಶರಣಾರ್ಥಿ ಅಂತ ಹೇಳಿದ್ರೆ ಮುಂದೆ ಇರ್ತಾರಲ್ಲ ಅವರಿಗೆ ಬಹಳ ಭಕ್ತಿದಾಯಕವಾಗಿ ನಾವು ನಮಸ್ಕಾರವನ್ನ ಮಾಡ್ಬೇಕಾಗುತ್ತೆ. ಅವರು ಕೂಡ ಬಹಳ ಸಂತೋಷ ಪಡ್ತಾರೆ. ಎಂತಹ ಒಳ್ಳೆಯ ಶಿಕ್ಷಣದ ಜೊತೆಗೆ ಒಳ್ಳೆಯ ಸಂಸ್ಕಾರವನ್ನ ನೀವು ರೂಢಿಸ್ಕೊಂಡಿದ್ದೀರಿ ಅಂತ ಹೇಳಿ ಅವರು ಬಹಳ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾರೆ. ಅದಕ್ಕೆ ಬಸವಣ್ಣನವರ ಒಂದು ವಚನವನ್ನ ನೆನಪಿಸ್ಕೊಳ್ಳೋಣ. ಜಂಬೂದ್ವೀಪ ನವಕಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಡಿನ ಭಾಷೆಯ. ಕೊಲುವನೆಂಬ ಭಾಷೆ ದೇವನದು, ಗೆಲುವನೆಂಬ ಭಾಷೆ ಭಕ್ತನದು. ಸತ್ಯವೆಂಬ ಕೂರಲಗಲಿ ತಳೆದುಕೊಂಡು ಸದ್ಭಕ್ತರು ಗೆದ್ದರು ಕಾಣ ಕೂಡಲ ಸಂಗಮ ದೇವ ಅಂತ ವಿಶ್ವಗುರು ಬಸವಣ್ಣನವರು ಹೇಳ್ತಾರೆ. ಎಂತಹ ಒಳ್ಳೆಯ ವಚನ ಅಲ್ವಾ. ಇಲ್ಲಿ ನಿಮ್ ಸೋಲಿಸ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ದೇವ್ರು ಹೇಳಿದ್ರೆ ಭಕ್ತ ಏನಂತ ಹೇಳ್ತಾನೆ? ಇಲ್ಲ, ನಾನು ಸೋಲೋದಿಲ್ಲ, ನಾನು ಗೆಲ್ತೀನಿ ಅಂತ ಹೇಳ್ತಾನೆ ಅಲ್ವಾ. ಈಗ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ವಿಶ್ವಗುರು ಬಸವಣ್ಣನವರನ್ನ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದೆ. ನಿಮ್ಗೆಲ್ಲರಿಗೂ ಗೊತ್ತಾ ಏನಂತ ಕರೀತಾರೆ ವಿಶ್ವಗುರು ಬಸವಣ್ಣನವರನ್ನ? ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದಾರೆ. ಎಲ್ಲೇ ಯಾವುದೇ ಕಚೇರಿಗೆ ಹೋದ್ರು ಯಾವುದೇ ಶಾಲೆಗೆ ಹೋದ್ರು ಕೂಡ ವಿಶ್ವಗುರು ಬಸವಣ್ಣನವರ ಭಾವಚಿತ್ರವನ್ನ ಹಾಕಿರಬೇಕು ಅಂತ. ನೀವು ನೋಡಿದ್ದೀರಾ ಬಸವಣ್ಣನವರ ಭಾವಚಿತ್ರ? ಇಲ್ಲಿ ಎಲ್ಲಿದೆ ಬಸವಣ್ಣನವರ ಭಾವಚಿತ್ರ? ಈಗ ನಿಮ್ಗೆ ಬಸವಣ್ಣನವರು ಯಾರು ಅಂತ ಗೊತ್ತಾಯ್ತು. ಬಸವಣ್ಣನವರು ಯಾವ ಕಾಲದಲ್ಲಿದ್ರು? 12ನೇ ಶತಮಾನದಲ್ಲಿದ್ರು ಅಲ್ವಾ. 12ನೇ ಶತಮಾನದಲ್ಲಿದ್ದಂತಹ ವಚನ ಸಾಹಿತ್ಯವನ್ನ ಇಂದಿಗೂ ಕೂಡ ಬೆಳಕಿಗೆ ತರಬೇಕು ಅಂತ ನಮ್ಮ ಶರಣು ವಿಶ್ವ ವಚನ ಫೌಂಡೇಶನ್ ಮೈಸೂರು ವತಿಯಿಂದ ಅನೇಕ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೇವೆ. ಅದರಲ್ಲಿ ಒಂದು ಕಾರ್ಯಕ್ರಮ ಶಾಲೆಗಳೆಡೆಗೆ ವಚನಗಳ ನಡಿಗೆ. ಇದು ಎಷ್ಟನೇ ಕಾರ್ಯಕ್ರಮ ಮಕ್ಕಳೇ? ಅಂದ್ರೆ 110ನೇ ಕಾರ್ಯಕ್ರಮವನ್ನ ನಿಮ್ಮ ಶಾಲೆ, ನಿಮ್ಮ ಶಾಲೆ ಯಾವುದು? ಸರ್ಕಾರ ಇದು ಗುಂಡ್ಲುಪೇಟೆ ತಾಲೂಕು ಚಾಮರಾಜನಗರ ಜಿಲ್ಲೆಯಲ್ಲಿದೆ ಅಲ್ವಾ. ಈ ಒಂದು ಶಾಲೆಯಲ್ಲಿ ನಾವು ಶಾಲೆಗಳಿಗೆ ವಚನಗಳ ನಡಿಗೆ ಅಂತ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಬೇಕಾದ್ರೆ ಇಬ್ಬರು ಮುಖ್ಯ ಕಾರಣ. ಒಬ್ಬರು ನಮ್ಮ ಫೌಂಡೇಶನ್ನ ಕೇಂದ್ರೀಯ ಸಂಚಾಲಕರು, ಮಾರ್ಗದರ್ಶಕರು, ದಾಸೋಹಿಗಳು ಆದಂತಹ ಶ್ರೀಮತಿ ಮಂಜುಳಾ ಶಿವಪ್ರಸಾದ್, ನಿವೃತ್ತ ಪ್ರಾಂಶುಪಾಲರು, ಅಕಾಡೆಮಿಕ್ ಸಿ ಮೈಸೂರು. ಈಗಾಗಲೇ ಅವರು ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ. ಮತ್ತೊಬ್ಬರು ಕಾರ್ಯಕರ್ತರು ಯಾರು ಅಂತಂದ್ರೆ ನಿಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಭಾಗ್ಯರಾಜು ಸರ್ ಅವರು ಅಲ್ವಾ. ಅವರು ಕೂಡ ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಶಾಲೆಯಲ್ಲಿ ಬಂದು ಮಾಡಿ ಅಂತ ಅವರು ಮಂಜುಳಾ ಶಿವಪ್ರಸಾದ್ ಅವರನ್ನ ಕೇಳಿಕೊಂಡಾಗ ಮೇಡಮ್ ಅವರು ನನ್ನ ಹೇಳಿದ್ರು ಅಲ್ಲಿ ಹೋಗಿ ಮಾಡೋಣ ರೂಪ ಅಂತ ಕೇಳಿದ್ರು. ಆಗ ನಾವು ಕೂಡ ಒಪ್ಪಿಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ಇನ್ನು ಈ ಕಾರ್ಯಕ್ರಮಕ್ಕೆ ಇಬ್ರು ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಧನಲಕ್ಷ್ಮಿ ಅವರು ಬಂದಿದ್ದಾರೆ, ಶ್ರೀಮತಿ ಜಯಶ್ರೀ ಅವರು ಬಂದಿದ್ದಾರೆ, ಹಾಗೆ ನಿಮ್ಮ ಎಸ್ಡಿಎಂಸಿಯ ಅಧ್ಯಕ್ಷರು ಆದಂತಹ ಶ್ರೀಯುತ ಮಾಧೂರ್ ಅವರು ಬಂದಿದ್ದಾರೆ, ಅತಿಥಿ ಶಿಕ್ಷಕರಾದಂತಹ ಮಹದೇವ್ ಸ್ವಾಮಿ ಅವರಿದ್ದಾರೆ, ಇನ್ನು ನೆಚ್ಚಿನ ವಿದ್ಯಾರ್ಥಿಗಳು ನೀವಿದ್ದೀವಿ. ನಾವು ಬಂದಷ್ಟೇ ನಮಗೆ ಬಹಳ ಚೆನ್ನಾಗಿ ಉಪಹಾರವನ್ನ ಕೊಟ್ಟಂತಹ ಅಡುಗೆ ಸಿಬ್ಬಂದಿಯವರಿದ್ದಾರೆ. ಎಲ್ಲರಿಗೂ ಕೂಡ ನಾನು ಶರಣು ಶರಣಾರ್ಥಿಗಳನ್ನ ಸಮರ್ಪಿಸುತ್ತೇನೆ. ಈ ದಿನ ಎರಡು ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಮಾಡ್ತಿದ್ದೀವಿ. ಒಂದು ಶಾಲೆಗಳಿಗೆ ವಚನಗಳ ನಡಿಗೆ ಅಂದ್ರೆ ಅರ್ಥ ಆಗಿರ್ಬೇಕು. ಇವೆಲ್ಲ ಏನ್ ಮಾಡಿದ್ರಿ ಈ ದಿನ ಇವತ್ತು? ವಚನ ವಾಚನ ಮಾಡಿದ್ರಿ. ವಾಚನ ಅಂದ್ರೆ ಹೇಳುವುದು ಅಂತ ಅರ್ಥ ಆಯ್ತಾ. ಗಾಯನ ಅಂದ್ರೆ ಹಾಡಿನ ರೂಪದಲ್ಲಿ ಹೇಳುವುದು, ಅದನ್ನ ಗಾಯನ, ವಚನ ಗಾಯನ. ಇವತ್ತು ನೀವೆಲ್ಲ ಏನ್ ಮಾಡಿದ್ರಿ? ವಚನ ವಾಚನ ಮಾಡಿದ್ರಿ. ವಚನ ವಾಚನ ಮಾಡಿದಾಗ ಬಹಳ ಸಂತೋಷವಾಯಿತು. ಎಲ್ಲರ ಉಚ್ಚಾರಣೆ ಬಹಳ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಹೇಳಿದ್ರಿ. ಎಲ್ಲೋ ಒಂದು ಎರಡು ಸ್ವಲ್ಪ ತಡವರಿಸಿದ್ರಿ, ಯಾಕಂದ್ರೆ ನಾನು ನಿಮ್ಮಲ್ಲಿ ನೋಡಿದೆ ಬಹಳ ಆತ್ಮವಿಶ್ವಾಸ ಇತ್ತು ಮಕ್ಕಳಲ್ಲಿ, ಯಾರಿಗೂ ಕೂಡ ಭಯ ಆಗ್ತಿರ್ಲಿಲ್ಲ. ನಾನು ತುಂಬಾ ಶಾಲೆಗಳಿಗೆ ಹೋಗಿದ್ದೀನಿ. ಇದು 110ನೇ ಶಾಲೆ ಅಂದ್ರೆ ನೀವು ಹೆಚ್ಚಿನ ನೋಡ್ಕೊಳ್ಬೇಕು ಎಷ್ಟು ಶಾಲೆಗೆ ಹೋಗಿರ್ಬೋದು, ಎಷ್ಟು ಶಾಲೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ಬೋದು ಅಂತ. ಆದ್ರೆ ಎಷ್ಟೋ ಕಡೆ ಹೋದಾಗ ಸ್ವಲ್ಪ ಮಕ್ಕಳು ಭಯ ಪಡ್ತಿದ್ರು, ಹೇಳೋಕ್ ಬಂದಾಗ ಇಲ್ಲಿ ಮರ್ತು ಹೋಗ್ತಿದ್ರು. ಆದ್ರೆ ನಿಮ್ಮ ಶಾಲೆಯಲ್ಲಿ ನಾನು ಗುರುತಿಸಿದಾಗ ನಿಮ್ಮಲ್ಲಿ ಒಳ್ಳೆಯ ಆತ್ಮವಿಶ್ವಾಸವನ್ನ ನಿಮ್ಮ ಮುಖ್ಯ ಶಿಕ್ಷಕರು, ಅತಿಥಿ ಶಿಕ್ಷಕರು ನಿಮ್ಮಲ್ಲಿ ಏನ್ ಮಾಡಿದ್ದಾರೆ, ಬೆಳೆಸಿಕೊಳ್ಳೋದಕ್ಕೆ ಧೈರ್ಯವನ್ನು ತುಂಬಿದ್ದಾರೆ. ನಿಮ್ಗೆಲ್ಲರಿಗೂ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅನ್ಸುತ್ತೆ.
ಮಾಡಿರೋದಕ್ಕೆ ನಿಮ್ಮಲ್ಲಿ ಇಷ್ಟು ಒಳ್ಳೆಯ ಪ್ರತಿಭೆ ಇರೋದು ಅಂತ ನಾನು ಭಾವಿಸುತ್ತೇನೆ. ಬಹಳ ಚೆನ್ನಾಗಿ ನಮ್ಮ ಉದ್ಘಾಟನಾ ನುಡಿಯಲ್ಲಿ ಮಂಜುಳಾ ಶಿವಪ್ರಸಾದ್ ಅವರು ಒಂದು ಮಾತನ್ನು ಹೇಳಿದರು, ಹಂಚಿಕೊಂಡು ತಿನ್ನುವಂತಹ ಗುಣ ಯಾರಲ್ಲಿದೆ? ಮುಖ್ಯವಾಗಿ ನಾವು ಯಾರು ನೋಡ್ತೀವಿ, ಪಕ್ಷಿಗಳಲ್ಲಿ ನೋಡ್ತೀವಿ ಅಲ್ವಾ. ಸಾಕಷ್ಟು ಪಕ್ಷಿಗಳು ಏನ್ ಮಾಡ್ತವೆ, ಏನಾದ್ರೂ ಸ್ವಲ್ಪ ಆಹಾರ ಸಿಕ್ಕಿದ್ರೆ ಏನ್ ಮಾಡ್ತವೆ, ತನ್ನ ಬಳಗವನ್ನೇ ಕರೀತವೆ ಅಲ್ವಾ. ಮಾತಾಡಕ್ ಬರುತ್ತಾ, ಮಾತಾಡ್ತವ ಬಾಯಿಲಿ ಬಾಯಿಲಿ ಅಂತ ಮಾತಾಡ್ತವ, ತನ್ನ ಧ್ವನಿಯ ಮೂಲಕವೇ ಏನ್ ಮಾಡ್ತವೆ, ಎಲ್ಲ ತನ್ನ ಬಳಗವನ್ನ ಕರೆದು ಊಟನ ಕೊಡ್ತವೆ. ಅಂದ್ರೆ ಎಂತ ಒಳ್ಳೆಯ ಗುಣ ಅಲ್ವಾ, ತಾನೊಂದೇ ತಿಂದ್ಕೊಂಡು ಇರ್ಬೋದಾಗಿದ್ದಾವೆ, ಯಾಕೆ ಎಲ್ಲರನ್ನು ಕರಿಬೇಕು? ನೋಡಿ, ನಮ್ಮ 12ನೇ ಶತಮಾನದಲ್ಲಿ ಇದ್ದಂತಹ ವಚನಕಾರರು ಎರಡು ತತ್ವವನ್ನ ಪ್ರತಿಪಾದಿಸ್ತಾರೆ. ಬಹಳ ಚೆನ್ನಾಗಿ ಅದನ್ನ ಜೀವನದುದ್ದಕ್ಕೂ ಅದನ್ನ ಅವರು ಪಾಲಿಸ್ತಾರೆ. ಅದು ಯಾವುದು ಅಂದ್ರೆ ಕಾಯಕ ಮತ್ತೆ ದಾಸೋಹ. ದಾಸೋಹವನ್ನ ಮಾಡದೇ ಇರ್ತಿರ್ಲಿಲ್ಲ ಅವ್ರು. ದಾಸೋಹವನ್ನ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಪಕ್ಕದ ಮನೆಯಲ್ಲೋ ಯಾರ ಮನೆಯಲ್ಲೋ ಹೋಗಿ ದುಡ್ಡಿಸ್ಕೊಂಡು ಬಂದು ದಾಸೋಹ ಮಾಡ್ತಿರ್ಲಿಲ್ಲ. ದಾಸೋಹ ಅಂದ್ರೆ ಮನೆಗೆ ಬಂದವರಿಗೆ ಒಂದು ಊಟವನ್ನ ಬಡಿಸುವುದು. ಅವ್ರ ಮನೇಲಿ ಏನಿರ್ಬೋದು, ಗಂಜಿ ಇದೆಯಾ, ಗಂಜಿಯನ್ನೇ ಬಡಿಸ್ತಾ ಇದ್ರು. ಮತ್ತೊಂದು ಬೇರೆ ಆಹಾರವನ್ನ ಮಾಡಿದ್ರೆ ಆಹಾರವನ್ನೇ ಬಡಿಸ್ತಾ ಇದ್ರು. ಕಾಯಕವನ್ನ, ಕಾಯಕಕ್ಕೆ ಬಹಳ ಮಹತ್ವವನ್ನ ಕೊಟ್ಟವರು. ಕಾಯಕದಲ್ಲಿ ಕೈಲಾಸವನ್ನ ಕಂಡವರು, ಕಾಯಕದಲ್ಲಿ ಪರಮಾತ್ಮನನ್ನ ಕಂಡವರು 12ನೇ ಶತಮಾನದ ವಚನಕಾರರು. ಅರ್ಥ ಆಯ್ತಾ? ಕಾಯಕ ಮಾಡ್ಬೇಕು, ಆಮೇಲೆ ಅವ್ರು ದಾಸೋಹ ಮಾಡ್ಬೇಕಾದ್ರೆ ಸ್ವಯಂ ಅವರೇ ಕಾಯಕವನ್ನ ಮಾಡಿ ಅದರಿಂದ ಬಂದಂತಹ ಹಣದಿಂದ ಅವ್ರು ಏನ್ ಮಾಡ್ತಾ ಇದ್ರು, ದಾಸೋಹವನ್ನ ಮಾಡ್ತಿದ್ರು. ಬೇರೆಯವರಿಂದ ದುಡ್ಡಿಸ್ಕೊಂಡ್ ಬಂದು ಮಾಡುವ ಆಗಿರ್ಲಿಲ್ಲ, ಅವರೇ ದುಡಿಬೇಕಾಗಿತ್ತು. ಅವರೇ ದುಡ್ದು ತಂದಂತಹ ಹಣದಿಂದ ಅವ್ರು ಇದ್ ಮಾಡ್ಬೇಕಾಯ್ತು. ಕಾಶ್ಮೀರದಲ್ಲಿ ರಾಜನಾಗಿದ್ದಂತಹ ರಾಜು ಅವರು ಕಲ್ಯಾಣಕ್ಕೆ ಬಂದು ಏನಾಗ್ತಾರೆ, ಕಟ್ಟಿಗೆ ಮಾರುವ ಕೆಲಸವನ್ನ ಮಾಡ್ತಾರೆ. ಮೋಳಿಗೆ ಮಾರಯ್ಯ, ಮೋಳಿಗೆ ಮಹಾದೇವಿ ಅವರು ರಾಜಾರಾಣಿ ಆಗಿರ್ತಾರೆ ಕಾಶ್ಮೀರದಲ್ಲಿ. ಅಲ್ಲಿಂದ ಏನ್ ಮಾಡ್ತಾರೆ ಅವರು, ಬಸವ ಕಲ್ಯಾಣಕ್ಕೆ ಬರ್ತಾರೆ. ಬಸವ ಕಲ್ಯಾಣ ಎಲ್ಲಿದೆ ಗೊತ್ತಾ ನಿಮಗೆ? ಗೊತ್ತಿಲ್ವಾ? ಬೀದರ್ ಅಂತ ಕೇಳಿದ್ದೀರಾ ಜಿಲ್ಲೆ, ಬೀದರ್ ಜಿಲ್ಲೆ ಅಂತ ಕೇಳಿದ್ದೀರಾ? ಹಾ, ಬೀದರ್ ಜಿಲ್ಲೆ ಅಂತ ಬರುತ್ತೆ ಅಲ್ಲಿ, ಬಸವ ಕಲ್ಯಾಣ ಅಂತ ಬರುತ್ತೆ. ಅಲ್ಲಿಗೆ ಬಸವ ಕಲ್ಯಾಣಕ್ಕೆ ಬಂದು ಅವರು ಕಟ್ಟಿಗೆ ಮಾರುವ ಕೆಲಸವನ್ನ ಮಾಡಿ ಬರ್ತಾರೆ. ಯಾಕೆ, ಆರಾಮಾಗಿ ರಾಜರಾಗಿ ಚೆನ್ನಾಗಿ ಬದುಕಬಹುದಾಗಿತ್ತಲ್ವ ಅವರು, ಯಾಕೆ ಕಲಿಗೆ ಬಂದ್ರು? ಅಲ್ಲಿ ಕಾಯಕ ತತ್ವ, ದಾಸೋಹ ತತ್ವ ಅವರನ್ನ ಏನ್ ಮಾಡ್ತು, ಆ ವಚನಗಳು ಏನ್ ಮಾಡ್ತು, ಆಕರ್ಷಣೆ ಮಾಡ್ತು. ನಾನು ಬಂದು ಆ ತತ್ವವನ್ನ ಪಾಲಿಸ್ಬೇಕು ಅಂತ ಹೇಳಿ ಅಲ್ಲಿಂದ ಬರ್ತಾರೆ ಅವರು. ಮೋಳಿಗೆ ಮಾರಯ್ಯ, ಮೋಳಿಗೆ ಮಹಾದೇವಿ ಕಾಶ್ಮೀರದಿಂದ ಬಂದು ಏನ್ ಮಾಡ್ತಾರೆ ಅವರು, ಕಾಯಕದಲ್ಲಿ ತೊಡಗಿಸ್ಕೊಳ್ತಾರೆ, ಕಟ್ಟಿಗೆ ಮಾರಿ ಅದರಿಂದ ಬಂದಂತಹ ಹಣದಿಂದ ಏನ್ ಮಾಡ್ತಾರೆ, ಅವರು ಜೀವನವನ್ನ ನಡೆಸ್ತಾ ಇರ್ತಾರೆ. ಇವತ್ತು ಉದ್ಘಾಟನಾ ನುಡಿಯಲ್ಲಿ ಮಾತನಾಡಿದಂತ ಪ್ರತಿಯೊಂದು ಮಾತನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ಯಾಕೆಂದ್ರೆ ಅವ್ರು ಹೇಳಿದಂತಹ ಒಂದೊಂದು ಗುಣಗಳನ್ನ ನೀವು ಇವತ್ತು ಪಾಲಿಸಿದ್ರೆ ನೀವು ಕೂಡ ದೊಡ್ಡ ವ್ಯಕ್ತಿ ಆಗ್ತದೆ. ಇವತ್ತು ನಮ್ಮ ಕಣ್ಮುಂದೇನೆ ಉದಾಹರಣೆಯಾಗಿ ಭಾಗ್ಯರಾಜ ಸರ್ ಅವರಿದ್ದಾರೆ, ಮೇಡಮ್ನವರ ಶಿಷ್ಯರೇ ಅಲ್ವಾ ಅವರು. ಅವರು ಕಲಿತಂತಹ, ಅವರು ಕೊಟ್ಟಂತಹ ಶಿಕ್ಷಣ ಆಗಿರ್ಬೋದು, ಸಂಸ್ಕಾರ ಆಗಿರ್ಬೋದು, ಇವತ್ತು ಅವರಿಗೆ ಒಂದು ಒಳ್ಳೆಯ ಸಾಧನೆ ಮಾಡೋದಕ್ಕೆ, ಒಳ್ಳೆಯ ಸ್ಥಾನವನ್ನ ಅಲಂಕರಿಸೋದಕ್ಕೆ ಸಮಾಜದಲ್ಲಿ ಇವತ್ತು ಅವರಿಗೆ ಸಹಾಯಕವಾಗಿದೆ. ಅದಕ್ಕೆ ಯಾವಾಗಲೂ ಈಗಲೂ ಕೂಡ ಅಷ್ಟೇ, ನಮಗೆ ನಮ್ಮ ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿರ್ಬೋದು, ಯಾವುದೇ ನಮ್ಮ ಲೆಕ್ಚರರ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಸಿಕ್ಕಿಬಿಟ್ರೆ ಬಹಳ ಸಂತೋಷ ಆಗುತ್ತೆ. ನಮ್ಮ ಸಂಬಂಧಿಕರನ್ನ ನೋಡಿದ್ರು ನಮ್ಗೆ ಸಂತೋಷ ಆಗಲ್ಲ, ಆದ್ರೆ ಇವ್ರನ್ನ ನೋಡಿದ್ರೆ ಬಹಳ ಸಂತೋಷ ಆಗುತ್ತೆ. ಯಾಕೆ ಹೇಳಿ, ಶಿಕ್ಷಕರಲ್ಲಿ ನಾವು ತಂದೆ ತಾಯಿಯನ್ನ ನೋಡಿರ್ತೀವಿ, ಶಿಕ್ಷಕರಲ್ಲಿ ನಾವು ದೇವರನ್ನ ನೋಡಿರ್ತೀವಿ. ಅವರು ಕಲಿಸಿದಂತ ಒಂದೊಂದು ಪಾಠ ಕೂಡ ನಮಗೆ ಸಾಯೋವರೆಗೂ ಕೂಡ ನೆನಪಿನಲ್ಲಿ ಉಳ್ಕೊಳ್ಳುತ್ತೆ. ಅರ್ಥ ಆಯ್ತಾ? ನೀವು ಕೂಡ ದೊಡ್ಡವರಾಗ್ತೀರಿ ಅಲ್ವಾ, ನೀವು ದೊಡ್ಡವರಾದ್ಮೇಲೆ ಒಂದಲ್ಲ ಒಂದು ದಿನ ಈ ಸ್ಟೇಜ್ ಮೇಲೆ ನೀವು ಬಂದು ಕುಳಿತುಕೊಂಡಿರ್ತೀರಿ. ಇವತ್ತು ನಾನು ಎರಡು ಕಾರ್ಯಕ್ರಮ ಅಂತ ಹೇಳಿದೆ. ಎರಡನೇ ಕಾರ್ಯಕ್ರಮ ಯಾವುದು ಅಂದ್ರೆ ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಅಗತ್ಯ ವಸ್ತುಗಳ ಪೂರೈಕೆ. ಇವತ್ತು ನಾವು ಈ ಒಂದು ನಿಟ್ಟಿನಲ್ಲಿ 28ನೇ ಕಾರ್ಯಕ್ರಮ ಇದು. ಈ 28ನೇ ಕಾರ್ಯಕ್ರಮದಲ್ಲಿ ಇವತ್ತು ಮೇಡಮ್ರವರು ದಾಸೋಹಿಗಳು, ಇವತ್ತು ಅವರ ಯಜಮಾನರ ಹೆಸರಿನಲ್ಲಿ, ಪತಿಯವರ ಹೆಸರಾದಂತಹ ಲಿಂಗೈಕ್ಯ ಶಿವಪ್ರಸಾದ್ ಅವರ ಮೇಲುದುರ್ಗಾಮಠ ಅವರ ಹೆಸರಿನಲ್ಲಿ ನೋಟ್ಬುಕ್ ಮತ್ತೆ ಲೇಖನ ಸಾಮಗ್ರಿಗಳನ್ನ ಇವತ್ತು ನಿಮಗೆ ವಿತರಣೆಯನ್ನ ಮಾಡ್ತಿದ್ದಾರೆ. ಇದು ಇಷ್ಟು ಮಾತ್ರ ಅಲ್ಲ, ಅವ್ರ ಗಾಯಕ ಅವರು ನಿವೃತ್ತರಾದ್ಮೇಲೆ ಆರಾಮಾಗಿ ಮನೆ ಟಿವಿ ನೋಡ್ಕೊಂಡು ಕುತ್ಕೊಂಡು ಇರ್ಬೋದಾಗಿತ್ತು ಅಲ್ವಾ ಅಲ್ವಾ, ಆರಾಮಾಗಿ ಎಲ್ಲ ಸುತ್ತಾಡ್ಕೊಂಡು ಮಾಡ್ಕೊಂಡು ಇರ್ಬೋದಾಗಿತ್ತು. ಆದ್ರೆ ನಮ್ಮ ಜೊತೆ ಶಾಲೆಗಳಿಗೆ ಬಂದು ಎಷ್ಟೋ ಶಾಲೆಗಳಿಗೆ ಬಿಳಿ ಸಮವಸ್ತ್ರವನ್ನ ಕುಸಿದ್ದಾರೆ, ವೈಟ್ ಯೂನಿಫಾರ್ಮ್. ಎಷ್ಟೋ ಜನ ಮಕ್ಕಳುಗಳಿಗೆ ಬಹಳ ತೆಗೆದುಕೊಳ್ಳೋದಕ್ಕೆ ಆಗದೆ ಇದ್ದ ಅಂತಹ ಶಾಲೆಗಳಿಗೆ, ಸರ್ಕಾರಿ ಶಾಲೆಗಳಿಗೆ ಹೋಗಿ ಸಮವಸ್ತ್ರವನ್ನ ವಿತರಣೆ ಮಾಡಿ ಬಂದಿದ್ದೀವಿ. ಎಷ್ಟೋ ಶಾಲೆಗಳಿಗೆ ಹೋಗಿ ಬ್ಯಾಗ್ ವಿತರಣೆ ಮಾಡಿದ್ದೀವಿ.
ಎಷ್ಟೋ ಶಾಲೆಗಳಲ್ಲಿ ನೋಟ್ಬುಕ್ ಮತ್ತು ಲೇಖನ ಸಾಮಗ್ರಿಗಳನ್ನು ವಿತರಣೆ ಮಾಡಿದ್ದೀರಿ. ಈ ರೀತಿ ಯಾಕೆ ಅವ್ರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ? ಇಂತಹ ಒಳ್ಳೆಯ ಕೆಲಸವನ್ನ ಮಾಡಿದ್ರೆ ಮಕ್ಕಳೇ ನಮ್ಮ ನಾವು ಕಾಪಾಡುವುದು. ಒಂದು ಗಾದೆ ಇದೆ ಗೊತ್ತಾ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರನಿಗೆ. ಒಂದು ಚಿಕ್ಕ ಉದಾಹರಣೆಯನ್ನ ಹೇಳ್ತೀನಿ. ಈ ರೀತಿ ಹಿಂಗೆ ಒಂದು ಮನೆಯಲ್ಲಿ ತುಂಬಾ ಹಪ್ಪಳ ಮತ್ತು ಉಪ್ಪಿನಕಾಯಿ ಎಲ್ಲ ಮಾಡಿದ್ರಂತೆ. ಯಾರು ಹೆಂಡತಿ ಆದವರು ಗಂಡ ಹೇಳಿದ್ರಂತೆ, ಇಷ್ಟೊಂದು ತಗೊಂಡಿದೆಯಲ್ಲ ಮನೆಗೆ, ಮನೆಗೆ ಸಂಬಂಧಿಕರೆಲ್ಲ ಬಂದಿದ್ದಾರೆ, ನೆಂಟರಿಷ್ಟೆಲ್ಲ ಬಂದಿದ್ದಾರೆ, ಅವ್ರಿಗೂ ಒಂದು ಸ್ವಲ್ಪ ಕೊಟ್ಟು ಕಳಿಸೋ ಅಂತ ಹೇಳಿದ್ರಂತೆ. ಆಗ ಏನ್ ಮಾಡಿದ್ರಂತೆ ಹೆಂಡತಿ, ಇಲ್ಲ ಇಲ್ಲಪ್ಪ, ಇದ್ರೆ ನನಗೆ ಒಂದಷ್ಟರ್ಗೂ ಅದೇ ನನಗಾಗುತ್ತೆ, ನಾ ಕೊಡಲ್ಲ ಯಾರಿಗೂ ಅಂತ ಹೇಳಿದ್ರಂತೆ. ಆದ್ರೆ ಸರಿ ಅಂದ್ಬಿಟ್ಟು ಇನ್ನೇನ್ ಮಾಡಕ್ಕಾಗುತ್ತೆ ಗಂಡ, ಪರವಾಗಿಲ್ಲ ಬಿಡು, ನಿನ್ ಇಷ್ಟ ಕೊಟ್ರೆ ನಿನ್ ಇಷ್ಟ ಕೊಡದೆ ಅವ್ರು ನಿಮ್ಗೆ ಇಷ್ಟ ಸುಮ್ಮನೆ ಆಗ್ಬೇಕಂತೆ. ಆದ್ರೆ ಒಂದಿನ ಏನಾಯ್ತು ಅಂತೆ, ಇದೇ ರೀತಿ ಹಿಂಗೆ ಎಲ್ಲ ಒಂದು ಡಬ್ದಲ್ಲಿ ಮುಚ್ಚಿಟ್ಟಿರ್ತಾರೆ, ಎಲ್ಲ ಮುಚ್ಚಿ ಬಂದು ಉಪ್ಪಿನಕಾಯಿ ಕೂಡ ತಿನ್ನೋದಕ್ಕೆ ಆಗಲ್ಲ, ಹಪ್ಪಳನು ಕೂಡ ತಿನ್ನೋದಕ್ಕೆ ಆಗಲ್ಲ, ಎಲ್ಲ ಮುಚ್ಚಿ ಬಂದ್ಬಿಟ್ಟಿರುತ್ತೆ, ತಿನ್ನೋದಕ್ಕಾಗತ್ತಾ? ಅದೇ ಅವ್ರು ಇಂಟ್ರೆಸ್ಟ್ ಯಾರೋ ಮನೆಗೆ ಬಂದವ್ರಿಗೆ ಹಪ್ಪಳನೋ ಉಪ್ಪಿನಕಾಯಿನೋ ತಾನು ಮಾಡಿದ್ದನ್ನ ಕೊಟ್ಟಿದ್ರು, ಅವ್ರು ಏನ್ ಮಾಡ್ತಿದ್ರು, ಸಂತೋಷ ಪಡ್ತಿದ್ರಲ್ವಾ, ಅಯ್ಯೋ ಎಷ್ಟು ಚೆನ್ನಾಗಿದೆ ಅಂತ ಉಗುಳ್ತಿದ್ರಲ್ವಾ. ಅದಕ್ಕೆ ಹೇಳ್ತಾರೆ, ಕೊಟ್ಟಿದ್ದು ತನಗೆ ಕೊಟ್ಟಿದ್ರೆ ಆ ಪುಣ್ಯ ಅವಳಿಗೆ ಸಿಕ್ತಿತ್ತು, ಬಚ್ಚಿದ್ದಕ್ಕೆ ಏನಾಯ್ತು, ಎಲ್ಲ ವೇಸ್ಟ್ ಆಯ್ತು ಎಲ್ಲ ಅಲ್ವಾ. ತಗೊಂಡೋಗಿ ಏನ್ ಮಾಡ್ಬೇಕು, ಹೊರಗಡೆ ಸುರಿಬೇಕು. ಅದಕ್ಕೆ ನಿಮ್ ಕೈಲಾದಷ್ಟು ಸಹಾಯದಲ್ಲಿ ನೀವು ದೊಡ್ಡವರಾಗ್ತೀರಿ, ಒಳ್ಳೆ ಒಳ್ಳೆ ಶಿಕ್ಷಣವನ್ನ ಪಡಿತೀರಿ, ಒಬ್ರು ಟೀಚರ್ ಆಗ್ಬೋದು, ಒಬ್ರು ಲಾಯರ್ ಆಗ್ಬೋದು, ಒಬ್ರು ಡಾಕ್ಟರ್ ಆಗ್ಬೋದು, ಒಬ್ರು ಪೈಲಟ್ ಆಗ್ಬೋದು, ಒಬ್ರು ಸೈಂಟಿಸ್ಟ್ ಆಗ್ಬೋದು, ಯಾವುದೇ ಹುದ್ದೆಗಳನ್ನ ಅಲಂಕರಿಸಿ. ಆದ್ರೆ ನಿಮ್ಮಲ್ಲಿರುವಂತಹ ಒಳ್ಳೆಯ ಮೌಲ್ಯಗಳಿಂದ ಸಮಾಜಕ್ಕೆ ನೀವೇನಾಗ್ಬೇಕು, ಮಾದರಿ ವ್ಯಕ್ತಿಯಾಗಿ ರೂಪುಗೊಳ್ಳಬೇಕು. ಅದೇ ನಮ್ಮ ವಚನದಲ್ಲಿ ಹೇಳೋದು. ವಚನದಲ್ಲಿ ಹೇಳೋದೇನು, ನೀವು ಹೇಗೆ ಬದುಕಬೇಕು ಸಮಾಜದಲ್ಲಿ. ಅವಾಗ್ಲೇ ಒಂದು ಯಾರೋ ಒಂದು ವಚನ ಹೇಳಿದ್ರ, ದುಡಿದರೆ ಮುದ್ದಿನ ಹಾರದಂತಿರಬೇಕು ಹೇಳಿದ್ರೆ ಅಲ್ವಾ, ದುಡಿದಳೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ಅಂತ ಅಲ್ವಾ. ಹೀಗೆ ನಮ್ಮ ಬದುಕನ್ನ ಹೇಗೆ ನಡೆಸಿಕೊಡ್ಬೇಕು ಅಂತ ಹೇಳೋದಕ್ಕೆ ಈ ವಚನಗಳು ನಮಗೆ ಪೂರಕವಾಗುತ್ತೆ. ಹೀಗೆ ಒಬ್ರು ಕಲಬುರಗಿ ಅಂತ ಒಬ್ರು ಸಂಶೋಧಕರಿದ್ರು, ಸಾಹಿತಿಗಳಿದ್ರು. ಅವರು ಹೀಗೆ ಒಂದು ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾರಂತೆ. ಅಲ್ಲೊಬ್ರು ಅಂಗವಿಕಲರು, ಅಂಗವಿಕಲರ್ ಅಂತ ಹೇಳೋದಿಲ್ಲ, ವಿಶೇಷ ಚೇತನರು ಅಂತ ಹೇಳ್ತೀವಿ ನಾವು. ಅವ್ರು ಹೇಳಿದ್ರಂತೆ, 12ನೇ ಶತಮಾನದಲ್ಲಿ ತುಂಬಾ ವಚನಗಳನ್ನ ಎಲ್ಲರೂ ಅಂದ್ರೆ ರೈತರಿಗೆ ಸಂಬಂಧಪಟ್ಟಂತಹ ವಚನಗಳಾಗಿರ್ಬೋದು, ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಚನಗಳಾಗಿರ್ಬೋದು, ಸಮಾಜಕ್ಕೆ ಸಂಬಂಧಪಟ್ಟಂತಹ ವಚನಗಳಾಗಿರ್ಬೋದು, ಎಲ್ಲ ರೀತಿಯ ವಚನಗಳನ್ನ ಬರೆದಿದ್ದಾರೆ. ನಮ್ಮ ವಿಶೇಷ ಚೇತನರಿಗೆ ನಿಮ್ಮ ವಚನ ಸಾಹಿತ್ಯದಲ್ಲಿ ಏನಾದರೂ ಸಂದೇಶ ಇದೆಯಾ, ಯಾವುದಾದ್ರೂ ವಚನ ಇದೆಯಾ ಅಂತ ಕಲಬುರಗಿ ಸರ್ ಅವರನ್ನ ಕೇಳಿದ್ರಂತೆ. ಆಗ ಅವರು ತಕ್ಷಣ ಏನ್ ಮಾಡಿದ್ರಂತೆ, ಆಗ್ಲಿಯಪ್ಪ ನಾನು ನಿನಗೆ ನೋಡ್ಬಿಟ್ಟು ನಾನು ಹೇಳ್ತೀನಿ ನಿನಗೆ ಅಂತ ಹೇಳ್ತಾರೆ. ಆಗ ಮನೆಗೆ ಹೋಗಿ ಅವರು ವಚನ ಸಾಹಿತ್ಯವನ್ನ ಎಲ್ಲ ತೆಗೆದು ತೆಗೆದು ಬುಕ್ಕಲ್ಲಿ ನೋಡಿದಾಗ ಅವರಿಗೆ ಒಂದು ವಚನ ಸಿಕ್ತು. ಯಾವುದು ಆ ವಚನ ಅಂದ್ರೆ, ಹಾಲ ಕಂದಲು ತುಪ್ಪದ ಮಡಕೆಯ ಬೋಡು ಮುಖ್ಯನ ಬೇಡ, ಹಾಲು ಸಿಹಿ ತುಪ್ಪ ಕಮ್ಮನೆ ಲಿಂಗಕ್ಕೆ ಕೋನ, ಕೂಡಲ ಸಂಗನ ಶರಣರ ಅಂಗಹೀನರೆಂದಳೆ ನಾಯಕ ನರಕ. ಮಡಿಕೆ ನೋಡಿದಿರ ನೀವೆಲ್ಲರೂ ನೋಡಿದಿರಲ್ವಾ, ಹಿಂದೆ ಎಲ್ಲ ಸ್ಟೀಲ್ ಪಾತ್ರೆ ಇದ್ರ ಪಾತ್ರೆ ಎಲ್ಲ ಇದ್ದಿತ್ತ, ಮಡಿಕೆಯಲ್ಲಿ ಅಡಿಗೆ ಮಾಡ್ತಿದ್ರು ಗೊತ್ತಾ ನಿಮ್ಗೆ, ಬೇಕಾದವರು ನಿಮ್ಮ ಅಜ್ಜಿ ಅಜ್ಜ ನಿಮ್ಮ ಮುತ್ತಾತಂದಿರು ಮುತ್ತ ಅವರೆಲ್ಲ ಏನ್ ಮಾಡ್ತಾ ಇದ್ರು ಅಂತ ಅಂದ್ರೆ, ಈ ಮಡಿಕೆಯಲ್ಲಿ ಅಡಿಗೆಯನ್ನ ಮಾಡ್ತಿದ್ರು. ಹೀಗೆ ತೆಗೆದು ಹಿಂಗಿಡ್ಬೇಕಾದ್ರೆ ಮಾಡ್ಬೇಕಾದ್ರೆ ಏನಾಗ್ತಿತ್ತು, ಮಡಿಕೆ ಸೈಡಲ್ಲೆಲ್ಲ ಮುರಿದೋಗ್ತಿತ್ತು. ಈಗ ಮುರಿದೋಗಿದೆ ಅಂತ ಅಂದ್ಬಿಟ್ಟು ಅದ್ರ ಹಾಲು ಕಾಯಿಸಿರ್ತೀವಿ, ಅಯ್ಯೋ ಹಾಲು ಚೆನ್ನಾಗಿರಲ್ಲ ಅಂತ ಬಿಸಾಕಕ್ಕಾಗುತ್ತ, ಆಗಲ್ಲ. ತುಪ್ಪನ ಮಾಡಿರ್ತೀವಿ, ಬೆಣ್ಣೆನ ಕಾಯಿಸಿ ತುಪ್ಪ ಮಾಡಿರ್ತೀವಿ, ಅಯ್ಯೋ ತುಪ್ಪ ಚೆನ್ನಾಗಿರಲ್ಲ ಅಂತ ಬಿಸಾಕಕ್ಕಾಗುತ್ತ, ಇಲ್ಲ. ಹಾಲನ್ನ ನೀವು ಒಂದು ಲೋಟಕ್ಕೆ ಹಾಕೊಂಡು ಕುಡಿದಾಗ ಹಾಲು ಹೇಗಿರುತ್ತೆ, ಸಿಹಿಯಾಗೇ ಇರುತ್ತೆ. ತುಪ್ಪ ಹೇಗಿರುತ್ತೆ, ಅದರ ಗಮವನ್ನ ಅದರ ಪರಿಮಳವನ್ನ ಹಾಗೆ ಇಟ್ಕೊಂಡಿರುತ್ತೆ. ಮಡಿಕೆ ಮೇಲ್ಗಡೆ ಏನಾದ್ರು ಒಂಚೂರು ಹೊಡೆದೋಗಿದೆ ಅಂತ ಏನಾದ್ರೂ ಅದೇನಾದ್ರು ಅದರ ಗುಣವನ್ನ ಕಳಿಸ್ಕೊಳ್ಳುತ್ತಾ, ಸಿಹಿ ಏನ ಹಾಲು ಏನಾದ್ರು ಕಹಿ ಆಗುತ್ತಾ, ಆಗಲ್ಲ ಅಲ್ವಾ. ತುಪ್ಪ ಹಾಗೆ ಇರುತ್ತೆ ತಾನೆ, ಗಮಗಮವಾಗಿರುತ್ತೆ ತಾನೆ, ಚೆನ್ನಾಗಿರುತ್ತೆ ತಾನೆ, ಪರಿಮಳವಾಗಿ. ಹಂಗೆ ನಮ್ಮ ವಿಶೇಷ ಚೇತನರನ್ನ ಅಂಗಹೀನರು ಅಂತ ಹೇಳಬೇಡಿ, ಆ ರೀತಿ ಹೇಳಿದ್ರೆ ನಾಯಕ ನರಕ ಅಂತ ಹೇಳ್ತಾರೆ. ಇದಕ್ಕೊಂದು ನಿಮಗೆ ಒಂದು ಚಿಕ್ಕ ಒಂದು ಉದಾಹರಣೆಯ ಕಥೆಯನ್ನ ನಿಮ್ಗೆ ಹೇಳ್ತೀನಿ. ನಿಮ್ಗೆಲ್ಲರಿಗೂ ಕ್ರೀಡೆ ಅಂದ್ರೆ ಬಹಳ ಇಷ್ಟ ಅಲ್ವಾ, ಆಟ ಆಡ್ತೀರಾ, ವಾಲಿಬಾಲ್, ಥ್ರೋಬಾಲ್, ಬ್ಯಾಸ್ಕೆಟ್ ಬಾಲ್, ಇಲ್ಲ ಓಡೋದು, ಅಥ್ಲೆಟಿಕ್ ಆಡ್ತೀರಾ, ಇದೆಲ್ಲ ಆಟ ಆಡ್ತೀರಾ ನೀವೆಲ್ಲ? ಹಾಗೆ ಒಬ್ಬ ಹೆಣ್ಣು ಮಗಳಿದ್ದು ಯುವತಿ, ಅವಳು 25-30 ವರ್ಷದ ಆಸುಪಾಸಿನ ಯುವತಿ.
ಅವಳು ವಾಲಿಬಾಲ್ ಆಟಗಾರ್ತಿ. ವಾಲಿಬಾಲ್ ಆಟ ಆಡುತ್ತಾ ನೋಡಿದ್ರಾ? ಎಸ್ ಮ್ಯಾಮ್. ಇದೇ ನಿಮ್ಮ ಸ್ಕೂಲ್ ಅಲ್ಲಿ ವಾಲಿಬಾಲ್? ಇಲ್ಲ ಮ್ಯಾಮ್. ಇಲ್ವಾ? ನಿಮ್ಮ ಸರ್ ಹೇಳ್ಬಿಟ್ಟು ತರ್ಸೋಣ. ವಾಲಿಬಾಲ್ ತರ್ಸೋಣ. ಆ ವಾಲಿಬಾಲ್ ಆಟಗಾರ್ತಿ ಆಕೆ ರಾಷ್ಟ್ರ ಮಟ್ಟದ ಅಂದ್ರೆ ನ್ಯಾಷನಲ್ ಪ್ಲೇಯರ್ ಆಗಿದ್ದವಳು. ಇಲ್ಲಿ ಕೇಳಿಸ್ಕೊಳ್ಳಿ ಮಕ್ಕಳೇ, ಇದು ಬಹಳ ಇಷ್ಟವಾದಂತಹ ಕತೆ. ಈಗೇನು ಬೇಡ, ಈಗೇನು ಬೇಡಪ್ಪ. ನ್ಯಾಷನಲ್ ಪ್ಲೇಯರ್ ಆಗಿದ್ದು ಈ ಯುವತಿ, ಅರ್ಥ ಆಯ್ತಾ? ನ್ಯಾಷನಲ್ ಪ್ಲೇಯರ್ ಅಂತಂದ್ರೆ ಒಂದು ಜಿಲ್ಲೆಯಿಂದ ಒಂದು ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಹೋಗಿ ಅವರು ಆಟವನ್ನ ಆಡ್ಬೇಕು ಅಲ್ವಾ. ಸೊ ಇದೇ ರೀತಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಯಾಣ ಮಾಡ್ಬೇಕಾದ್ರೆ ರೈಲ್ನಲ್ಲಿ ಈ ದುಷ್ಕರ್ಮಿಗಳು ಏನ್ ಮಾಡ್ತಾರೆ, ಅವಳು ಚಿನ್ನದ ಸರ ಹಾಕೊಂಡಿರ್ತಾರೆ. ಆ ಚಿನ್ನದ ಸರನ ಕಿತ್ಕೊಳಕ್ ಹೋಗ್ತಾರೆ, ಕಿತ್ಕೊಳಕ್ ಹೋಗಿ ಅವಳನ್ನ ಬಲಾತ್ಕಾರ ಮಾಡಕ್ ಹೋಗ್ತಾರೆ. ಆದ್ರೆ ಅವಳು ಅದರಿಂದ ತಪ್ಪಿಸ್ಕೋತಾಳೆ. ತಪ್ಪಿಸ್ಕೊಂಡಾಗ ಇವಳು ಅವ್ರು ಏನ್ ಮಾಡ್ತಾರೆ, ದುಷ್ಕರ್ಮಿಗಳು ಕಳ್ಳರವರೆಲ್ಲ ಇರ್ತಾರಲ್ಲ, ಇವಳು ಏನ್ ಮಾಡ್ತಾರೆ, ರೈಲಿಂದ ದೂಕ್ಬಿಡ್ತಾಳೆ. ದೂಕ್ದಾಗ ಏನ್ ಮಾಡ್ತಾಳೆ, ಅವಳು ಹೊರಗಡೆ ಬಿದ್ದೋಗ್ಬಿಡ್ತಾಳೆ. ಬಿದ್ದೋದಾಗ ಅವಳು ಅವಳಿಗೆ ಪ್ರಜ್ಞೆ ತಪ್ಪೋಗುತ್ತೆ. ಪ್ರಜ್ಞೆ ತಪ್ಪೋದ ಮೇಲೆ ಅವಳ ಕಾಲಿನ ಮೇಲೆ 49 ರೈಲುಗಳು ಹರಿದು ಹೋಗುತ್ತೆ. ಎಷ್ಟು ರೈಲು? 49. ರೈಲು ಏನಾಗಿರ್ಬೇಕು ಅವಳ ಕಾಲು ಅಲ್ವಾ? ಎಲ್ಲ ಮೂಳೆಗಳೆಲ್ಲ ಏನಾಗಿರ್ತವೆ, ಪುಡಿಪುಡಿ ಪುಡಿಪುಡಿ ಆಗ್ಬಿಟ್ಟಿರುತ್ತೆ. ಒಂದು ಕಾಲು ಪುಡಿಪುಡಿ ಪುಡಿಪುಡಿ ಆಗ್ಬಿಟ್ಟಿರುತ್ತೆ. ಆಮೇಲೆ ಅವಳನ್ನ ಆಸ್ಪತ್ರೆಗೆ ದಾಖಲಿಸ್ತಾರೆ. ಆಸ್ಪತ್ರೆಗೆ ದಾಖಲಿಸಿದ ಮೇಲೆ ಅವ್ರು ಹೇಳ್ತಾರೆ, ಒಂದು ಕಾಲನ್ನು ಉಳಿಸ್ಕೊಳಕ್ ಆಗಲಿಲ್ಲ, ಅದರಿಂದ ಅದಕ್ಕೆ ಕೃತಕ ಕಾಲು ಅಂದ್ರೆ ಆರ್ಟಿಫಿಷಿಯಲ್ ಇದನ್ನ ಹಾಕಿ ರಾಡ್ ಹಾಕಿ ನಾವು ಫಿಕ್ಸ್ ಮಾಡಿ ಮಾಡಿದೀವಿ ಅಂತ ಹೇಳ್ತಾರೆ. ಆಗ ಅವಳನ್ನ ನೋಡಿ ಎಲ್ಲರೂ, ಇನ್ ಮುಂದೆ ನೀನು ಆಟ ಆಡಕ್ಕೂ ಆಗಲ್ಲ, ಏನು ಮಾಡಕ್ಕೂ ಆಗಲ್ಲ, ನಿಮ್ಮ ಮನೆಯಲ್ಲಿ ಸುಮ್ಮನೆ ಕೂತಿರ್ಬೇಕು ಅಂತ ಎಲ್ಲರೂ ಅಪಹಾಸ್ಯ ಮಾಡ್ತಾ ಇರ್ತಾರೆ. ಆದ್ರೆ ಅವಳು ಬಹಳ ಆತ್ಮವಿಶ್ವಾಸ ಇರುವಂತಹ ಯುವತಿ, ಅವಳು ಒಂದು ಚೂರು ಭಯ ಪಡ್ತಿರ್ಲಿಲ್ಲ. ಒಂದು ಕಾಲದಲ್ಲಿ ಹಿಂಗಾಗಿರೋದು ಪರವಾಗಿಲ್ಲ, ನಾನು ಪ್ರಯತ್ನ ಮಾಡಿ ನಾನು ಈ ಸಮಾಜಕ್ಕೆ ಒಳ್ಳೆಯ ಕೊಡುಗೆಯನ್ನ ಕೊಟ್ಟೆ ಕೊಡ್ತೀನಿ ಅಂತ ಅವಳು ಮನಸ್ಸಿನಲ್ಲಿ ಏನ್ ಮಾಡ್ತಾಳೆ, ದೃಢ ಸಂಕಲ್ಪವನ್ನ ತಗೊಳ್ತಾಳೆ, ನಾನು ದೊಡ್ಡ ಸಾಧನೆಯನ್ನ ಮಾಡೇ ಮಾಡ್ತೀನಿ ಅಂತ. ಆಗ ಅವಳು ಏನ್ ಮಾಡ್ತಾಳೆ, ಯಾವ್ದಾದ್ರು ಶಿಖರವನ್ನ ಏರ್ಬೇಕು ಅಂತ ಅವಳು ನಿರ್ಧಾರ ಮಾಡ್ತಾಳೆ. ಆಗ ದಕ್ಷಿಣ ಖಂಡದ ಅಂಟಾರ್ಟಿಕಾ, ಅಂಟಾರ್ಟಿಕಾ ಕೇಳಿದ್ದೀರಾ? ಕೇಳಿದ್ದೀರಾ? ಕೇಳಿಲ್ವಾ? ಸಮಾಜದಲ್ಲಿ ನಿಮಗೆ ಗೊತ್ತಾಗುತ್ತೆ, ನಿಮ್ಮ ಶಿಕ್ಷಕರು ಹೇಳ್ಕೊಡ್ತಾರೆ. ದಕ್ಷಿಣ ಖಂಡದಲ್ಲಿ ಅಂಟಾರ್ಟಿಕಾದಲ್ಲಿ ಅತ್ಯಂತ ಎತ್ತರವಾದಂತಹ ಒಂದು ಶಿಖರ ಮೌಂಟ್ ವಿನ್ಸನ್ ಅನ್ನ ಶಿಖರವನ್ನ ಏರ್ಬೇಕು ಅಂತ ಅವಳು ನಿರ್ಧಾರ ಮಾಡ್ಕೊಳ್ತಾರೆ. ಆದ್ರೆ ಈ ಡಾಕ್ಟರ್ ಕೂಡ ಸರ್ಟಿಫಿಕೇಟ್ ಕೊಡ್ಬೇಕಲ್ವ, ನೀನ್ ಶಿಖರವನ್ನ ಏರ್ಬೇಕಾದ್ರೆ, ನೀನು ಹರ್ಬರ್ಡು, ನಿನ್ನ ಕೆಪಾಸಿಟಿ ಇದೆ, ನೀನ್ ಹತ್ತಬಹುದು ಅಂತ. ಬಟ್ ಅಲ್ಲಿ ಅವ್ರ ಕಾಲು ಪುಡಿಪುಡಿಯಾಗಿ ನಾನು ಹೇಳಿದ್ನಲ್ಲ, ಆರ್ಟಿಫಿಷಿಯಲ್ ಕಾಲ್ ಆಗಿರೋದು, ಕೃತಕ ಕಾಲನ್ನ ಹಾಕಿದ್ದಾರೆ. ಡಾಕ್ಟರ್ ಏನಂತ ಹೇಳ್ಬಿಟ್ರು, ಸರ್ಟಿಫಿಕೇಟ್ ಕೊಡೋದಕ್ಕಾಗಲ್ಲ, ನಿಮ್ಗೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ನೀನೇನ್ ಮಾಡೋದು, ಈಗ ಸಾಧ್ಯ ಇಲ್ಲ, ಮನೇಲಿ ಕೂತ್ಕೊಳ್ತಾಳೆ ಅನ್ಕೊಂಡಿದ್ರೆ ಅವಳು, ಇಲ್ಲ ನಾನು ಸಾಧ್ಯ ಮಾಡೇ ಮಾಡ್ತೀನಿ, ಶಿಖರವನ್ನ ಬೇರೆ ಏರ್ತೀನಿ ಅಂತ ಹೇಳಿ ಅವಳು ಅವಳು ಹೇಳಿದ್ಲು, ನನ್ನ ಈ ಒಂದು ಕಾಲು ಮುರಿದೋಗಿರೋದು, ನನಗೆ ಯಾವುದೇ ಹಡ್ಡಿ ಆಗೋದಿಲ್ಲ ಅಂತ ಸತತವಾಗಿ ಪ್ರಯತ್ನವನ್ನ ಮಾಡಿ 7 ಖಂಡಗಳ ಅತ್ಯಂತ ಎತ್ತರವಾದ ಶಿಖರಗಳನ್ನ ಹತ್ತುವ ಗುರಿಯನ್ನ ಇಟ್ಟುಕೊಳ್ತಾರೆ. ನಿಮ್ಮ ಗುರಿ ಯಾವಾಗಲೂ ಏನಿರ್ಬೇಕು, 30 ಮಾರ್ಕ್ಸ್ ತಗೊಂಡ್ರೆ ಸಾಕು, 40-40 ಮಾರ್ಕ್ಸ್ ತಗೊಂಡ್ರೆ ಸಾಕು ಅಂತ ಇರಬಾರ್ದು. 100 ತಗೋತೀನಿ ಅನ್ನೋ ಗುರಿ ಇಟ್ಕೋಬೇಕು ನೀವು ಪರೀಕ್ಷೆಯಲ್ಲಿ. ಅವಾಗ ಏನಾಗುತ್ತೆ, ನೀವು ಸ್ವಲ್ಪ ಆದ್ರೂ ಕಡಿಮೆ ಆದ್ರೂ 99 ಆದ್ರೂ ಬರುತ್ತೆ, 99 ಆದ್ರೂ ಬರುತ್ತೆ ಅಲ್ವಾ. ನೀವು ಯಾವಾಗ್ಲೂ ನಿಮ್ಮ ಗುರಿ ಏನಿರ್ಬೇಕು, ದೊಡ್ಡದಾಗಿರ್ಬೇಕು ಗುರಿ, ಅರ್ಥ ಆಯ್ತಾ? ಅದೇ ರೀತಿ ದೊಡ್ಡ ಗುರಿಯನ್ನ ಇಟ್ಕೊಂಡು, ಎಂತಹ ದೊಡ್ಡ ಗುರಿ, 7 ಶಿಖರಗಳಲ್ಲಿರುವ ಅತ್ಯಂತ ದೊಡ್ಡ ಶಿಖರವನ್ನ ನಾನು, ಎಲ್ಲಾ ಶಿಖರಗಳನ್ನ ನಾನು ಏರ್ತೀನಿ ಅಂತ ಅವಳು ಗುರಿಯನ್ನ ಇಟ್ಟುಕೊಂಡು ಹಾಗೆ 7 ಖಂಡಗಳ ಅತ್ಯಂತ ಎತ್ತರದ ಶಿಖರಗಳನ್ನ ಮುಂದೆ ಏರ್ತಾಳೆ. 2013 ಮೌಂಟ್ ಎವರೆಸ್ಟ್ ಅಂತ ನೀವು ಕೇಳಿರ್ಬೇಕು. 7ನೇ ಕ್ಲಾಸ್ ಮಕ್ಕಳಿದ್ದೀರಾ ಇಲ್ಲಿ? 7ನೇ ತರಗತಿ ಮಕ್ಕಳಿದ್ದೀರಾ? 7ನೇ ತರಗತಿ ಮಕ್ಕಳಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ ನೋಡಿ. 2013 ಮೌಂಟ್ ಎವರೆಸ್ಟ್ ಅಂತ ಶಿಖರವನ್ನ ಅವಳು ಏರ್ತಾಳೆ. ಅದಕ್ಕೆ ನಮ್ಮ ಸರ್ಕಾರ ಅವಳಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ 2015 ಕೊಡುತ್ತೆ. ಭಾರತ ಸರ್ಕಾರ ಅವಳಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ಕೊಡುತ್ತೆ. ಕೇಳಿದಿರ ಈ ಪ್ರಶಸ್ತಿ ಹೆಸರು ಪದ್ಮಶ್ರೀ ಅಂತ ಹೇಳಿಲ್ವ? ಮುಂದೆ ಕಲಿತಾ ಹೋಗ್ತೀರಿ ನೀವು, 8, 9, 10 ತರಗತಿಗಳು ಹೋದಾಗ ನೀವು ಕಲಿತಾ ಹೋಗ್ತೀರಿ. ಹೀಗೆ ದೊಡ್ಡ ಪ್ರಶಸ್ತಿಯನ್ನ ಕೊಡುತ್ತೆ. ಹಾಗೆ ತೇನ್ ಸಿಂಗ್ ನಾರ್ಗೆ ಅನ್ನೋರು ರಾಷ್ಟ್ರೀಯ ಸಾಹಸ ಪ್ರಶಸ್ತಿಯನ್ನ ನೀಡಿ ಆಕೆಯನ್ನ ಗೌರವಿಸ್ತಾರೆ. ಆಮೇಲೆ ಅವಳನ್ನ
ಮೌಂಟ್ ಎವರೆಸ್ಟ್ ಅನ್ನ ಶಿಖರವನ್ನ ಏರಿದಂತಹ ಮೊದಲ ಮಹಿಳೆ, ಮೊದಲ ವಿಶೇಷ ಚೇತನ ಮಹಿಳೆ ಅಂತ ಅವರನ್ನ ಕರೀತಾರೆ. ಆ ಒಂದು ಪಾತ್ರಕ್ಕೆ ಅವರಿಗೆ ಹೇಳಿಕೆ ಸಿಗುತ್ತೆ. ಶೀಸ್ ದ ಫಸ್ಟ್ ನಂಬರ್ ಒನ್ ವಿಶೇಷ ಅಂದ್ರೆ ವಿಶೇಷ ಸ್ಪೆಷಲಿ ಚಾಲೆಂಜ್ಡ್ ಲೇಡಿ ಅಂತ. ಯಾರು ಶಿಖರವನ್ನ ಏರಿದಂತಹ ಫಸ್ಟ್ ವುಮೆನ್ ಅಂತ ಅವರಿಗೆ ಒಂದು ಗೌರವ ಸಿಗುತ್ತೆ, ಹೆಗ್ಗಳಿಕೆ ಸಿಗುತ್ತೆ ಅಲ್ವಾ. ಈ ಮಹಿಳೆ ಯಾರು? ಉತ್ತರ ಪ್ರದೇಶದ ಮಹಿಳೆ. ಇವಳ ಹೆಸರು ಅರುಣಿಮಾ ಸಿನ್ಹ ಅಂತ. ಏನೋಳ ಹೆಸರು? ಅರುಣಿಮಾ ಸಿನ್ಹ ಅಂತ. ಅರುಣಿಮಾ ಸಿನ್ಹ ಅಂತ ಒಬ್ಬ ವಾಲಿಬಾಲ್ ಆಟಗಾರ್ತಿ, ಅತ್ಯಂತ ಎತ್ತರವಾದ ಶಿಖರವನ್ನ ಹೇರ್ತಾಳೆ, ವಿಶೇಷ ಚೇತನ ಮಹಿಳೆಯವರು. ಹಾಗಾದ್ರೆ ನಮ್ ದೇವ್ ಎರಡು ಕೈ ಕೊಟ್ಟಿದ್ದಾನ? ಎಸ್ ಮಿಸ್. ಕಾಲ್ ಕೊಟ್ಟಿದಾನ? ಎಸ್ ಮಿಸ್. ಎರಡು ಕಣ್ ಕೊಟ್ಟಿದಾನ? ಎಸ್ ಮಿಸ್. ಮೂಗು ಕೊಟ್ಟಿದಾನ? ಎಸ್ ಮಿಸ್. ತಲೆಯಲ್ಲಿ ಬುದ್ಧಿ ಇದೆಯಾ? ಎಸ್ ಮಿಸ್. ಎಲ್ಲ ಇದೆಯಾ? ಎಸ್ ಮಿಸ್. ಹಾಗಾದ್ರೆ ನಾವು ಇನ್ನೂ ಹೆಚ್ಚು ಸಾಧನೆ ಮಾಡಬೇಕು. ಅರುಣಿಮಾ ಸಿನ್ಹಾಕ್ಕಿಂತ ಜಾಸ್ತಿ ಸಾಧನೆಯನ್ನ ಮಾಡಬೇಕು. ಸೊ ಮಕ್ಕಳೇ, ಗುರಿಯನ್ನ ನಾವು ಮುಟ್ಟಬೇಕಾದ್ರೆ ನಮ್ಮ ಅಂಗವಿಕಲತೆ ಏನೂ ತೊಂದರೆ ಮಾಡಲ್ಲ, ನಮ್ಮ ದೇಹ ಇನ್ನೂ ಸ್ಪಂದಿಸುತ್ತೆ. ಆದ್ರೆ ದೃಢ ಸಂಕಲ್ಪ ಇರಬೇಕು, ಸತತವಾದ ಪ್ರಯತ್ನ ಇರಬೇಕು. ಪ್ರಯತ್ನ ಮಾಡಲಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಈಗ ನೀವು ವಿದ್ಯಾರ್ಥಿ ಜೊತೆಯಲ್ಲಿ ನೀವು ಏನ್ ಮಾಡ್ಬೇಕು? ಚೆನ್ನಾಗಿ ಓದ್ಬೇಕು. ನೂರಕ್ಕೆ ನೂರು ಅಂಕನೇ ತಗೋತೀನಿ ಅಂತ ನೀವು ಇವತ್ತು ಸಂಕಲ್ಪ ಮಾಡ್ಬೇಕು. ಎಷ್ಟು ಜನ ನೂರಕ್ಕೆ ನೂರು ತಗೋತೀನಿ ಅಂತ ಹೇಳಿ ಸಂಕಲ್ಪ ಮಾಡ್ತೀನಿ? ನನ್ ಕೇಳಿ, ಐ ಕ್ಯಾನ್ ಡೂ ಇಟ್, ನನ್ ಕೇಳಿ ಸಾಧ್ಯ, ನೂರಕ್ಕೆ ನೂರು ತಗೋತೀನಿ ಅಂತ. ಹಾಗಲ್ವ ನನಗೆ ನೂರಕ್ಕೆ ನೂರು ತಗೋಕ್ಕಾಗಲ್ವ? ಆ ದೃಢ ಸಂಕಲ್ಪ, ಆತ್ಮವಿಶ್ವಾಸ ನಿಮ್ಮಲ್ಲಿ ಬರಬೇಕು. ಅದಕ್ಕೆ ಈ ವಚನಗಳು ನಿಮಗೆ ಪೂರಕವಾಗುತ್ತೆ. ಇವಾಗ ಒಂದು ಎರಡು ವಚನಗಳನ್ನ ಹೇಳಿ ನನ್ನ ಮಾತುಗಳನ್ನು ಬಿಡಿಸ್ತೀನಿ. ಬೆಳಿಗ್ಗೆ ಹೊತ್ತು ಎದ್ದೇಳ್ತೀರಲ್ಲ, ಬೆಳಿಗ್ಗೆ ಹೊತ್ತು ಎದ್ದಷ್ಟು ನೀವು ಒಂದು ವಚನವನ್ನ ಹೇಳಬೇಕು. ಹೇಳ್ತೀರಾ? ಕೈ ಮುಗಿದಿ ನೋಡೋಣ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನಾಪಮಾನವು ನಿಮ್ಮದಯ್ಯ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿಮ್ಮಿದ್ದೆ ಬಳ್ಳಿಗೆ ಕಾಯಿ ದಿಮ್ಮಿದ್ದೆ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ. ಆಮೇಲೆ ಬೆಳಿಗ್ಗೆ ಎದ್ದಷ್ಟು ಈ ವಚನ ಹೇಳ್ತೀನಿ. ಅಂದ್ರೆ ದೇವ್ರೆ, ಎಲ್ಲ ನನ್ನ ವಾಮಕ್ಷೇಮ, ನನ್ನ ಕ್ಷೇಮ ಎಲ್ಲ ನಿನಗೆ ಇದು ಮಾಡ್ತಿದ್ದೀನಿ. ನನ್ನ ಚೆನ್ನಾಗಿ ನೋಡ್ಕೋ, ನನಗೆ ಒಳ್ಳೆ ಆರೋಗ್ಯ ಕೊಡು, ಒಳ್ಳೆ ಆಯಸ್ಸು ಕೊಡು, ಒಳ್ಳೆ ಬುದ್ಧಿ ಕೊಡು ಅಂತ ದೇವ್ರಲ್ಲಿ ಕೇಳ್ಕೊತೀರಿ. ಇದಾದ್ಮೇಲೆ ನೀವೇನ್ ಮಾಡ್ತೀರಿ? ಸ್ನಾನ ಮಾಡ್ತೀರಿ, ಒಳ್ಳೆಯ ವಸ್ತ್ರಗಳನ್ನ ಧರಿಸ್ಕೊಡ್ತೀರಿ. ಈಗ ಪೂಜಾ ಗೃಹಕ್ಕೆ ಬರ್ತೀರಿ, ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ತೀರಲ್ವಾ? ಅದೊಂದು ವಚನ ಹೇಳಿ, ಕೇಳ್ತೀರಾ? ಹೇಳಿ. ತಂದೆ ನೀನು, ತಂದೆ ನೀನು, ತಾಯಿ ನೀನು, ತಾಯಿ ಬಂಧು ನೀನು, ಬಂಧು ನೀನು, ಬಳಗ ನೀನು, ಬಳಗ ನೀನು, ನೀನಲ್ಲದೆ ನೀನಲ್ಲದೆ ಮತ್ತಾರು ಇಲ್ಲಯ್ಯ, ಮತ್ತಾರು ಇಲ್ಲಯ್ಯ, ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ, ಹಾಲಲ್ಲದ್ದು ಹಾಲಲ್ಲದ್ದು, ನೀರಲ್ಲದ್ದು ನೀರಲ್ಲದ್ದು. ಹೇಳ್ತೀರಾ ಈ ವಚನನ? ಇವತ್ತು ನಿಮ್ಮ ಶಾಲೆಯ ಶಿಕ್ಷಕರು ಇವತ್ತು ಮುಖ್ಯ ಶಿಕ್ಷಕರಾಗಿದ್ದಾರೆ ಅಲ್ವಾ. ಈಗ ಎಷ್ಟು ಜನ ನಿಮ್ಮಲ್ಲಿ ಶಿಕ್ಷಕರಾಗಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಿ? ನಿಮ್ಮ ಸರ್ ತರ, ನಿಮ್ಮ ಸರ್ ತರ ಒಳ್ಳೆಯ ಸಂಸ್ಕಾರವನ್ನ ರೂಢಿಸ್ಕೊಡ್ಬೇಕು ಅಂತ ಎಷ್ಟು ಜನ ಅನ್ಕೊಂಡಿದ್ದೀರಿ? ಬಹಳ ಸಂತೋಷ. ದೊಡ್ಡವರಾದ್ಮೇಲೆ, ನೀವು ಕೂಡ ದೊಡ್ಡವರಾದ್ಮೇಲೆ ಒಂದು ದಿವಸ ನಿಮ್ಮ ಮುಖ್ಯ ಶಿಕ್ಷಕರಾದಂತಹ ಭಾಗ್ಯರಾಜು ಸರ್ ಅವ್ರನ್ನ ಇದೇ ರೀತಿ ಅತಿಥಿಯಾಗಿ ಕರ್ಕೊಂಡ್ ಬರ್ಬೇಕು. ಕರ್ಕೊಂಡ್ ಬರ್ತೀರಾ? ಕರ್ಕೊಂಡ್ ಬರ್ತೀರಾ? ಬಹಳ ಒಳ್ಳೇದು. ನಿಮ್ಗೆ ಎಷ್ಟೇ ವಯಸ್ಸಾಗಿರ್ಲಿ, ನಿಮ್ ಸರ್ ಎಷ್ಟೇ ವಯಸ್ಸಾಗಿರ್ಲಿ, ಆದ್ರೆ ನಿಮ್ಮ ಗೌರವ ಮಾತ್ರ ಯಾವತ್ತು ಕಡಿಮೆ ಆಗ್ಬಾರ್ದು, ನಿಮ್ಮ ಭಕ್ತಿ ಮಾತ್ರ ಯಾವತ್ತು ಕಡಿಮೆ ಆಗ್ಬಾರ್ದು, ನಿಮ್ಮ ಒಳ್ಳೆಯ ಗುಣ ಹೆಚ್ಚುತ್ತಾ ಹೋಗ್ಬೇಕು. ಅರ್ಥ ಆಯ್ತಾ? ಒಳ್ಳೆಯ ಚಿಂತನೆಗಳನ್ನ ಮಾಡ್ಬೇಕು, ಒಳ್ಳೆಯ ಪುಸ್ತಕಗಳನ್ನ ಓದ್ಬೇಕು, ಹಾಗೆ ನೀವು ಒಳ್ಳೆಯ ಸತ್ಪ್ರಜೆಗಳಾಗ್ಬೇಕು ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳಿಗೆ ವಿರಾಮವನ್ನ ಹೇಳ್ತಿದ್ದೀನಿ. ಜೈ ಬಸವ, ಜೈ ಶಂಕರ್.